ಸಂದರ್ಭದಲ್ಲಿ ಇವ್ರನ್ನ ಮತ್ತೆ ಈಗ ಬಂಡಾಯದ ಕೃಷಿ ಮಾಡ್ತಾ ಇದೆ. ಸರ್ಕಾರ ಅವರು ಮತ್ತೆ ರಮೇಶ್ ಅವರುಗಳು ಸಪರೇಟ್ ಆಗಿ ಮೀಟಿಂಗ್ ಮಾಡಿ ವಾಲ್ಮೀಕಿ ಅವರ ಸಂಬಂಧಪಟ್ಟು ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ರಾಷ್ಟ್ರೀಯ ನಾಯಕರಿಗೆ ಈಗಾಗಲೇ ನಾವು ಮಾತಾಡಿದ್ದೇವೆ, ನಮ್ಮ ಇನ್ಚಾರ್ಜ್ ಅವರಿಗೂ ನಾನು ಮಾತಾಡಿದೆ. ನೋಡ್ರಿ ದಯವಿಟ್ಟು ನಾವೆಲ್ಲರೂ ಒತ್ತಾಯ ಒಳ್ಳೇದಾಗ್ತದೆ ನೋಡ್ರಿ. ನಾವು ಅಷ್ಟು ಯಶಸ್ವಿ ಪಾದಯಾತ್ರೆ ಬಂದ ತಕ್ಷಣ ಇನ್ನೊಂದು ಮೀಟಿಂಗ್ ಈ ತರ ಪಕ್ಷದ ಕಾರ್ಯಕರ್ತರಿಗೆ ಬಂದೇ ಹುಡ್ತಾರೆ. ಇವತ್ತು ಆ ಪಾದಯಾತ್ರೆಗೆ ಎಲ್ಲಾ ಕಾರ್ಯಕರ್ತರು ಯಾವ ಜೋಶದ ಉಮ್ಮಶದ ಭಾಗವಹಿಸಿದ್ರು. ಮತ್ತೆ ನಮ್ಮ ಹತ್ರ ಬಂದಾಗ ಪಕ್ಷದ ಕಾರ್ಯಕರ್ತರು ಸರ್ವಸ ಆಗುತ್ತೆ ಕೆಲಸ ಆಗ್ತದೆ. ಇದ್ರ ಎಫೆಕ್ಟ್ ಬರುವಂತ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಮೇಲೆ ಆಗ್ತವೆ. ಅದಕ್ಕೋಸ್ಕರ ದಯವಿಟ್ಟು ಆ ಹೈಕಮಾಂಡ್ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ, ದಯವಿಟ್ಟು ಎಲ್ಲರನ್ನ ಕರೆಸಿ ಮಾತಾಡ್ಬೇಕು. ನಾವು ಮಾತಾಡಿ ಶಿಸ್ತು ಎಲ್ಲ ಯಾರಿಗೆ ಆಗ್ಲಿ ಕಟ್ಟಲಿಕ್ಕೆ ನೀವು ಆದೇಶ ಕೊಟ್ಟಾಗ ಮಾತ್ರ ಅನುಕೂಲ ಆಗ್ತದೆ. ಅವರೇ ಸಪರೇಟ್ ಆಗಿ ಒಂದು ಪಾದಯಾತ್ರೆ ಮಾಡೋ ಪ್ಲಾನ್ ಮಾಡಿದ್ದಾರೆ. ಏನಾಗ್ತದೆ ನಾಲ್ಕು ಗೋಡೆ ಮಧ್ಯದಲ್ಲಿ ಮಾತಾಡಿದ್ರೆ ಏನಿರಲ್ಲ. ಕೆಲವೊಂದು ನಮ್ಮ ಲೀಡರ್ಸ್ ಸಭೆ ಕರೆದಂತ ಸಂದರ್ಭದಲ್ಲಿ ನಾಲ್ಕು ಗೋಡೆ ಮಧ್ಯದಲ್ಲಿ ಏನೇ ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯ ಇದ್ರು ನಾಲ್ಕು ಗೋಡೆ ಮಧ್ಯದಲ್ಲಿ ಚರ್ಚೆ ಮಾಡಬಹುದು. ನಾವ್ಯಾರು ಆ ಕೆಲಸ ಮಾಡಂಗಿಲ್ಲ. ನಾವೇನಿದ್ರು ನಿಮ್ ಕಂಡಾಗ ನಿಮ್ ಜೊತೆಗೆ ಚರ್ಚೆ ಮಾಡ್ತೇವೆ. ಅದರಿಂದ ಸಾಮಾನ್ಯ ಕಾರ್ಯಕರ್ತರಿಗೆ ಬಹಳ ಎಫೆಕ್ಟ್ ಆಗ್ತದೆ. ಯಾಕಂದ್ರೆ ನಾವು ಭಾಷಣ ಹೇಳ್ತೀವಿ ನಮ್ಮ ಪಕ್ಷ ಶಿಸ್ತಿನ ಪಕ್ಷ ಅಂತೇಳಿ. ಈ ತರ ದುರ್ವರ್ತನೆ ನಡೆದಾಗ ಶಿಸ್ತಿಯಲ್ಲಿ ಉಳಿತಾರೆ. ಅಂದ್ರೆ ಬರೀ ಸಾಮಾನ್ಯ ಕಾರ್ಯಕರ್ತರಿಗಷ್ಟೇ ಶಿಸ್ತ, ದೊಡ್ಡ ದೊಡ್ಡವರಿಗೆ ಲೀಡರ್ಸ್ಗಳು ಯಾವ ಶಿಸ್ತಿಲ್ಲ. ನೋಡ ಶಿಸ್ತು ಎಲ್ಲರಿಗೂ ಒಂದು ಸಾಮಾನ್ಯ ಅಂತ ಇವತ್ತು ಅದೇ ಕಾಂಗ್ರೆಸ್ ಅಲ್ಲಿ ನಮಗಿಂತ ಹೆಚ್ಚಿನ ಒಂದು ಭಿನ್ನಾಭಿಪ್ರಾಯ ಇದೆ. ಆ ಭಿನ್ನಾಭಿಪ್ರಾಯ ಅವ್ರು ತೋರ್ಕೊಡಂಗಿಲ್ಲ, ಬಹಿರಂಗ ತೋರ್ಕೊಟ್ಟು ಹೈಕಮಾಂಡ್ ಹಂಚಿಕೆ ಇದೆ. ನಮ್ಮವರಿಗೆ ಮೊದಲು ಹೈಕಮಾಂಡ್ ಹಂಚಿಕೆ ಬಹಳ ತಿಳಿದಿ ಎಲ್ಲರಿಗೆ ಯಾರು ಹೋಗ ಆ ತರ ಆಗ್ಬಹುದು. ಒಂದು ಒಳ್ಳೆಯ ಪಕ್ಷದ ಹಿತದೃಷ್ಟಿಯಿಂದ ಇದು ಒಳ್ಳೇದಲ್ಲ. ಯಾರು ತಪ್ಪ ಅವರಿಗೆ ಹೈಕಮಾಂಡ್ ಬಂಡಾಯ ಅಂತ ನಾಯಕರಿಗೆ ಮೂಗುದಾರ ಹಾಕುವಂತ ಕೆಲಸ ಯಾಕೆ ಮಾಡ್ತಲ್ಲ ಹೈಕಮಾಂಡ್? ಪದೇ ಪದೇ ವಿಜಯೇಂದ್ರ ಯಡಿಯೂರಪ್ಪ ವಿರುದ್ಧ ಹೇಳಿಕೆ ಕೊಡೋದು, ಸಪರೇಟ್ ಆಗಿ ಮೀಟಿಂಗ್ ಮಾಡೋದು, ಈ ರೀತಿ ಮಾಡೋದ್ರಿಂದ ಪಕ್ಷದಲ್ಲಿ ಗೊಂದಲ ಉಂಟಾಗುತ್ತೆ.